ಫ್ರೆಂಡ್ಶಿಪ್ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಪ್ರತಿಯೊಬ್ಬರಿಗೂ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ಅದರಲ್ಲಿ ಒಬ್ಬ ಗೆಳೆಯ ಮಾತ್ರ ಪ್ರಾಮಾಣಿಕವಾಗಿರ್ತಾನೆ. ಸ್ವಾರ್ಥ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ ಅವನಿಗೆ. ಎಲ್ಲಾ ಸ್ನೇಹಿತರು ನಮ್ಮನ್ನು ಬಿಟ್ಟೋದ್ರು, ಒಂದು ವೇಳೆ ನಮ್ಮ ಕುಟುಂಬದವರೇ ಬಿಟ್ಟೋದ್ರು, ಅವನು ಮಾತ್ರ ನಮ್ಮನ್ನು ಬಿಟ್ಟೋಗಲ್ಲ. ಯಾವಾಗಲೂ ನಮ್ಮ ಜೊತೆನೆ ಇರ್ತಾನೆ. ನಾವು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ತಾನೆ ಅವನೇ. ಪುಸ್ತಕ ಬುಕ್ ಪುಸ್ತಕದಂತ ಸ್ನೇಹಿತ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇವನೇ ನಿಮ್ಮ ಬೆಸ್ಟ್ ಫ್ರೆಂಡ್. ಇಂಥ ಸ್ನೇಹಿತನ ಸಹವಾಸ ಮಾಡಿ ಸಂತೋಷವಾಗಿರಿ. ದೊಡ್ಡವರೊಂದು ಮಾತು ಹೇಳಿದರೆ, ದೇಶ ಸುತ್ತು ಅಥವಾ ಕೋಶ ಓದು ಅಂತ. ದೇಶ ಸುತ್ತೋದಕ್ಕೆ ನಮ್ಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ ಅಂದಾಗ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಪುಸ್ತಕ ಇದೆಯಲ್ಲ, ಪುಸ್ತಕನ ಓದೋಣ, ಜ್ಞಾನ ಹೆಚ್ಚಿಸ್ಕೊಳ್ಳೋಣ. ತಡ ಮಾಡಬೇಡಿ, ಪುಸ್ತಕ ಓದೋದಕ್ಕೆ ತಯಾರಾಗಿ. ಇವತ್ತು ಲೈಫ್ ಈಸ್ ಬ್ಯೂಟಿಫುಲ್ ಜೋಗಿ ಸರ್ ಬರೆದಿರೋ ಈ ಪುಸ್ತಕದ ಬಗ್ಗೆ ಮಾತಾಡೋಣ. ಅರ್ಥ ಆಗ್ಲಿಲ್ವಾ? ಕಣ್ಬಿಟ್ಟು ನೋಡ್ರಿ, ಅಯ್ಯೋ ಇದು ನಾನು ಹೇಳಿದ್ದಲ್ಲ, ಜೋಗಿ ಸರೇ ಹೇಳಿರೋದು. ಲೈಫ್ ಈಸ್ ಬ್ಯೂಟಿಫುಲ್ ಕಣ್ಬಿಟ್ಟು ನೋಡ್ರಿ. ಪ್ರತಿಯೊಬ್ಬರು ಅವರ ಜೀವನದಲ್ಲಿ ದೈನಂದಿನ ಕೆಲಸಗಳಿಗಾಗಿ ಸಮಯವನ್ನು ಮೀಸಲಿಟ್ಟಿರ್ತಾರೆ. ಸ್ನಾನ ಮಾಡೋದಕ್ಕೆ, ಕಾಫಿ ತಿಂಡಿ ಊಟ ಮಾಡೋದಕ್ಕೆ, ಪ್ರಯಾಣ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ವಿಶ್ರಾಂತಿ ಪಡೆಯೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಸ್ನೇಹಿತರ ಜೊತೆ ಅರಟೆ ಹೊಡೆಯೋದಕ್ಕೆ, ಕುಟುಂಬದವರ ಜೊತೆ ಕಾಲ ಕಳೆಯೋದಕ್ಕೆ, ಮೊಬೈಲ್ನಲ್ಲಿ ಸಮಯ ಕಳೆಯೋದಕ್ಕೆ, ಇದೆಲ್ಲದಕ್ಕೂ ಸಮಯನ ಮೀಸಲಿಟ್ಟಿರ್ತಾರೆ. ಹಾಗಾದರೆ ಪುಸ್ತಕ ಓದೋದಕ್ಕೆ ಸ್ವಲ್ಪ ಸಮಯನ ಮೀಸಲಿಟ್ಟರೆ ತಪ್ಪೇನು? ತಪ್ಪೇನಿಲ್ಲ, ಮೀಸಲಿಡಿ, ಪುಸ್ತಕನ ಓದಿ, ಜ್ಞಾನನ ಹೆಚ್ಚಿಸ್ಕೊಳ್ಳಿ. ಪುಸ್ತಕ ಓದಬೇಕಾದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಆಸಕ್ತಿಯಿಂದ ಓದಿ. ಪುಸ್ತಕ ನಿಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಪುಸ್ತಕಗಳನ್ನು ಲ್ಯಾಪ್ಟಾಪ್ನಲ್ಲೋ ಅಥವಾ ಮೊಬೈಲ್ನಲ್ಲೋ ದಯವಿಟ್ಟು ಓದಬೇಡಿ, ಆರೋಗ್ಯ ಹಾಳಾಗುತ್ತೆ. ಓದುವ ಅಭ್ಯಾಸ ಪುಸ್ತಕಗಳಿಂದಲೇ ರೂಢಿ ಮಾಡ್ಕೊಳ್ಳಿ. ಪುಸ್ತಕ ಓದೋದ್ರಿಂದ ನನಗೇನು ಲಾಭ, ನನಗೇನು ಅನುಕೂಲ, ನಾನು ಯಾಕೆ ಓದಬೇಕು, ನೊಂದ ಮನಸ್ಸುಗಳಿಗೇನಾದರೂ ಸಾಂತ್ವನ ಸಿಗುತ್ತಾ, ಅಥವಾ ನಮ್ಮ ಬದುಕನ್ನು ನಡೆಸೋದಕ್ಕೆ ಏನಾದರೂ ಸಲಹೆ ಸಿಗುತ್ತಾ, ಹೀಗೆ ಸಾವಿರ ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು. ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ರೈತನಿಗೆ ಮಣ್ಣಿನ ವಾಸನೆ, ಪುಸ್ತಕದ ಪ್ರೇಮಿಗೆ ಪುಸ್ತಕದ ವಾಸನೆ ಗೊತ್ತಾಗುತ್ತೆ. ನಿಮಗೆ ನೆನಪಿದೆಯಾ, ನಾವು ಚಿಕ್ಕವರಿದ್ದಾಗ ಪುಸ್ತಕ ಅಥವಾ ಹೊಸ ನೋಟ್ಬುಕ್ ಬಂದರೆ ಅದನ್ನು ಮಧ್ಯದಲ್ಲಿ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಸ್ಮೆಲ್ ಬರೋದು. ಒಂದು ಪುಸ್ತಕ ಅಥವಾ ಒಂದು ಪುಟ ಅಥವಾ ಒಂದು ಲೈನ್ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಬರವಣಿಗೆಗೆ ಅಷ್ಟು ಶಕ್ತಿ ಇದೆ. ಆಸಕ್ತಿಯಿಂದ ಪುಸ್ತಕನ ಓದಿ, ಒಳ್ಳೆ ಆಲೋಚನೆಗಳು ಬರುತ್ತೆ, ನಿಮ್ಮ ಬುದ್ಧಿ ಬೆಳೆಯುತ್ತೆ, ಜ್ಞಾನ ಹೆಚ್ಚಾಗುತ್ತೆ. ನಾನು ಈ ಪುಸ್ತಕದ ಸಾರಾಂಶನ ಅಂದರೆ ಕಥೆನ ಹೇಳೋಕ್ಕೆ ಹೋಗೋದಿಲ್ಲ. ಪುಸ್ತಕ ಓದೋದಕ್ಕೂ ಮುಂಚೆನೆ ಕತೆ ಕೇಳ್ಕೊಂಬಿಟ್ರೆ ಓದುವ ಆಸಕ್ತಿ ಕಡಿಮೆಯಾಗುತ್ತೆ. ಸಿನಿಮಾ ನೋಡೋದಕ್ಕೂ ಮುಂಚೆನೆ ಸಿನಿಮಾನ ಕತೆ ತಿಳ್ಕೊಂಡು ಸಿನಿಮಾ ನೋಡೋಕೆ ಹೋದರೆ ಮಜಾನೇ ಇರಲ್ಲ. ಹಾಗೆ ಪುಸ್ತಕ ಕೂಡ ಅಷ್ಟೇ, ಕತೆನ ತಿಳ್ಕೋಬೇಡಿ, ಓದಿ. ಓದಿದಾಗ ಅದ್ರ ಮಜಾನೇ ಬೇರೆ. ಹಾಂ, ಈ ಪುಸ್ತಕ ತುಂಬ ಚೆನ್ನಾಗಿದೆ ಮತ್ತು ತುಂಬ ಚಿಕ್ಕದು, ನೀವು 2-3 ಗಂಟೆಗಳಲ್ಲೇ ಓದಿ ಮುಗಿಸ್ಬೋದು. ಪುಸ್ತಕನ ಓದಿ, ನಿಮಗೆ ತುಂಬ ಸಂತೋಷ ಪಡ್ತೀರಾ. ಈ ಪುಸ್ತಕ ಓದಿ ಮುಗಿದ ಮೇಲೆ ಯಾರಾದರೂ ಬಂದು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದ್ರೆ ಧೈರ್ಯವಾಗಿ ಹೇಳಿ, ಪುಸ್ತಕ ಬುಕ್ ಅಂತೇಳಿ. ನಮಸ್ಕಾರ.